ಒಳ್ಳೆ ಟೈಮ್ ಬಂದು ಬ್ಲಡ್ ಕೊಟ್ಟು ನನ್ನ ಹೆಂಡತಿ ಪ್ರಾಣ ಉಳಿಸಿದ್ರೆ ಪ್ಲೀಸ್ ಸರ್, ನಂಗೊಂದು ಸಹಾಯ ಮಾಡ್ತೀರಾ ಸರ್? ನೀವು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೇತ್ರದಾನ ಮಾಡಕ್ಕೆ ಹೇಳಿ ಸರ್. ನನ್ನಂತ ಎಷ್ಟೋ ಕಣ್ಣಿಲ್ದಿರೋರು ಈ ಪ್ರಪಂಚದಲ್ಲಿದ್ದಾರೆ ಸರ್. ಥೂ, ಏನು ಜನನೋ. ಅವ್ರು ಕೆಲಸ ಆಗೋರ್ಗು ಮಾತ್ರ ನಮ್ಮ ಜೊತೆ ಇರ್ತಾರೆ, ಕೆಲಸ ಆದಮೇಲೆ ನಾವ್ಯಾರೋ? ಏನು ಕುರುಡು ಪ್ರಪಂಚನೋ. ಹಲೋ, ಹಲೋ, ಹೇಗಿದ್ದೀಯಾ ಕಾವೇರಿ? ಮಗು, ಅಪ್ಪ, ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ರೀ? ನಾನು ಚೆನ್ನಾಗಿದ್ದೀನಿ. ಮತ್ತೆ ಇನ್ನೇನು ಸಮಾಚಾರ ಕಾವೇರಿ? ಏನೂ ಇಲ್ಲ, ಎಲ್ಲರೂ ನಿಮ್ಮ ಬರ್ಬೇಕೆಗೋಸ್ಕರನೇ ಕಾಯ್ತಾ ಇದ್ದಾರೆ. ಮಗು ಹುಟ್ಟಿ ಇವತ್ತಿಗೆ 1 ತಿಂಗಳಾಯಿತು. ಫೋಟೋ ವಾಟ್ಸಪ್ ಮಾಡ್ಲಾ? ಏ ಬೇಡ ಬೇಡ, ಈ ತಿಂಗಳು 25th ಬರ್ತಾ ಇದ್ದೀನಿ. ಬಂದ ತಕ್ಷಣ ನನ್ನ ಕಣ್ಣು ತುಂಬ ನೋಡಿ ಖುಷಿ ಪಡ್ತೀನಿ. ಖಂಡಿತ ಬರ್ತೀರಾ ತಾನೆ? ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಕಾವೇರಿ. ಓಕೆ, ಹುಷಾರು. ಬಾಯ್ ಬಾಯ್. ಓಕೆ ಬಾಯ್ ಕಾವೇರಿ. A 25-year-old jawan was seriously hit by the stone pelters. The doctor has given 24 hours time limit and the army chief has informed to the family. A great gesture showed by the army's wife. She expressed herself in the media about the jawan's desire to see his baby's birth, but he was no more. She requested the army chief to donate her husband's eyes to her maid son who was blind, so that at least his eyes can see his son through him. A great gesture showed by the army's wife that made an opportunity for a poor blind person to see this wonderful world.